ಸರ್, ಬೇರೆ ಯಾರಾದರೂ ಪ್ರಶ್ನೆ ಕೇಳೋರಿದ್ರೆ ಇದು ಮಾಡಿ ಸರ್. ಎಸ್ ಪಿ ಸರ್. ಹಲೋ ಸರ್. ಸರ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮಸ್ತೆ, ನಾನು ಬಾದಾಮಿ ತಾಲೂಕು ಹೂಲಗೇರಿ ಪಿ ಡಿ ಒ ಮಾತಾಡೋದು, ಎಸ್ ಪಿ ಹಿರೇಮಠ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಕೇಳ್ತಿದ್ದೇನೆ ಸರ್? ಕೇಳ್ತಾರೆ ಸರ್, ಹೇಳಿ ಸರ್. ಇದೇನು ಸರ್, ಇವಾಗ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಮುದಾಯದ ಆಸ್ತಿ ಸೃಜನೆಯೂ ಕೂಡ ಮುಖ್ಯ ಭಾಗ. ಹೌದು ಸರ್. ಸರ್, ಈ ಕೆರೆ ಹೂಳನ್ನ ಹೊರತುಪಡಿಸಿದ್ರೆ ಸಿಸಿ ರಸ್ತೆ ಆಗಿರ್ಲಿ, ಡ್ರೈನೇಜ್ ಆಗಿರ್ಲಿ, ಅಥವಾ ಯಾವ್ದೇ ಬಿಲ್ಡಿಂಗ್ ಕಟ್ಟಿರ್ಬೇಕಾದ್ರೆ ಅಲ್ಲಿ ಅನ್ಸ್ಕಿಲ್ಡ್ ಲೇಬರ್ ಗಿಂತ ಸ್ಕಿಲ್ಡ್ ಲೇಬರ್ ಗಳು ಬೇಕಾಗ್ತಾರೆ. ಸೊ ನಾವು ಎಲ್ಲವನ್ನು ಕೂಡ ಕುಶಲ ಕಾರ್ಮಿಕರ ಮುಖಾಂತರವೇ ತೋರಿಸಿ ಆಸ್ತಿ ಸೃಜನೆ ಮಾಡ್ತಾ ಇದೀವಿ. ನಾಳೆದ್ರಲ್ಲಿ ಕ್ವಾಲಿಟಿಲಿ ಏನಾದರೂ ತೊಂದರೆ ಆದ್ರೆ ನಿರ್ಮಾಣದ ಹೊಣೆಗಾರಿಕೆಯನ್ನ ಯಾರ ಮೇಲೆ ಹಾಕೋದು ಅಂತ. ಎಲ್ಲಿಯೂ ಕೂಡ ನೀವು ಕುಶಲ ಕಾರ್ಮಿಕ ಸೆಮಿ ಸ್ಕಿಲ್ಗಳಿಗೆ ಅವಕಾಶನೇ ಇಲ್ಲ ಅಲ್ಲಿ. ಮತ್ತೆ ಇಲ್ಲಿವರೆಗೂ ನಾನು ಎಲ್ಲಿಯೂ ನೋಡಿಲ್ಲ ಸೆಮಿ ಸ್ಕಿಲ್ ಕೊಟ್ಟಿರೋದು, ಸ್ಕಿಲ್ಡ್ ಕೊಟ್ಟಿರೋದು ಲೇಬರ್ಗೆ. ಮತ್ತೆ ಅವರ ಪೇಮೆಂಟ್ಗೂ ಕೂಡ ಒಂದು ನಿರ್ದಿಷ್ಟವಾದಂತ ಮಾನದಂಡಗಳಿಲ್ಲ. ಸೊ ಸಮುದಾಯದ ಆಸ್ತಿ ಸೃಜನೆ ಮಾಡಬೇಕಾದ್ರೆ ಸ್ವಲ್ಪ ಸ್ಕಿಲ್ ಲೇಬರ್ಗಳಿಗೂ ಕೂಡ ನಾವು ಅಲ್ಲಿ ಅವಕಾಶ ಕೊಟ್ಟು ಅದು ಸೃಜನೆ ಆಗಬೇಕಾದ್ರೆ ಒಂದು ಗುಣಮಟ್ಟದ ಕಾಮಗಾರಿ ಬರಬೇಕಾದ್ರೆ ಇವರಿಗೂ ಕೂಡ ಸ್ವಲ್ಪ ಅವಕಾಶ ಕೊಡ್ಬೇಕೆನ್ನುವಂತಹದ್ದು ನನ್ನ ಪ್ರಶ್ನೆ. ಸರ್, ಇಲ್ಲಿ ಒಂದು ಸರ್, ಏನು ಈಗ ರೈತರ ಫಿಕ್ಸ್ ಮಾಡಿದ್ರೆ 289 ಅಂತ, ಇದು ಅಕುಶಲ ಕರ್ಮಿಗೆ ಅಂತಾನೆ ಇದೆ ಸರ್. ಯಾವ್ದು ಕೆಲಸವನ್ನ ಮಾಡ್ಬೇಕು ಅಂತ ಹೊರಟಾಗ ಕುಶಲ ಕರ್ಮಿಗಳು ಬೇಕು ಅಂತಂದ್ರೆ ಆ ಕುಶಲ ಕರ್ಮಿಗಳು ಎಸ್ಟಿಮೇಟ್ ಮಾಡ್ಬೇಕಾದ್ರೇನೆ ಕುಶಲ ಕರ್ಮಿಗಳು ಅಂತ ಗುರುತಿಸಿ ಆ ಕುಶಲ ಕರ್ಮಿಗೆ ಲೋಕಲ್ ಆಗಿ ಎಷ್ಟು ಸಹಾಯ ಇದೆ ದುಡ್ಡಿದೆಯೋ ಅದನ್ನು ಕೂಡ ಮೆನ್ಷನ್ ಮಾಡಿ ಅವ್ರನ್ನ ಕುಶಲಕರ್ಮಿ ಅಂತ ಕನ್ಸಿಡರ್ ಮಾಡಿ ಅವ್ರಿಗೆ ಅಷ್ಟು ಪೇಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್. ಅವರು ಅವರು ಸ್ಕಿಲ್ಡ್ ಲೇಬರ್ ಮೇಲೆ ಕೇಳ್ತಾ ಇದಾರೆ. ಇಫ್ ಯು ಡೋಂಟ್ ಮೈಂಡ್ ಇದಕ್ಕೊಂದು ನಾನು ಉತ್ತರ ಕೊಟ್ಬಿಡ್ತೀನಿ. ಮಾತಾಡಿ ಸರ್. ಸರ್ ಎಸ್ ಪಿ ಸರ್, ಏನಿಲ್ಲ, ಈಗ ನಮ್ಮಲ್ಲಿ ಒಂದು ನೀವು ಎಸ್ಟಿಮೇಟ್ ಸೆಕ್ಯೂರ್ ಅಲ್ಲಿ ಎಸ್ಟಿಮೇಟ್ ಏನಾಗ್ತಾ ಇದೆಯಲ್ಲ, ಆ ಸೆಕ್ಯೂರ್ ಅಲ್ಲಿ ಎಸ್ಟಿಮೇಟ್ ಆಗುವಾಗ ಅದರಲ್ಲಿ ಏನಾಗಿದೆ ಅಂತಂದ್ರೆ, ನಿಮಗೆ ಎಲ್ಲಾ ಕೋಎಫಿಷಿಯಂಟ್ ಅಂತ ಕರಿತೀವಿ. ಏನ್ ಕೋಎಫಿಷಿಯಂಟ್ ಅಂತಂದ್ರೆ, ಒಂದು ಕಾಮಗಾರಿಯನ್ನ ನಿರ್ವಹಿಸಬೇಕಾದ್ರೆ ಒಬ್ಬ ಮನುಷ್ಯ ಎಷ್ಟು ಕೆಲಸ ಮಾಡಬಹುದು, ಅಥವಾ ಒಂದು ಒಂದು ಕ್ಯೂಬಿಕ್ ಮೀಟರ್ಗೆ ಎಷ್ಟು ಸಿಮೆಂಟ್ ಹಾಕ್ಬೇಕು, ಎಷ್ಟು ಕಲ್ಲು ಹಾಕ್ಬೇಕು, ಎಷ್ಟು ಮರಳನ್ನು ಹಾಕ್ಬೇಕು ಅಂತಕ್ಕಂಥದ್ದನ್ನ ಸೆಕ್ಯೂರ್ ತಂತ್ರಾಂಶ ತನ್ನಷ್ಟು ತಾನೇ ತಗೊಳ್ತಾ ಇದೆ. ಇನ್ಕ್ಲೂಡಿಂಗ್ ಸ್ಕಿಲ್ಡ್ ಲೇಬರ್, ಇನ್ಕ್ಲೂಡಿಂಗ್ ಸ್ಕಿಲ್ಡ್ ಲೇಬರ್. ಹೌದಾ? ಸ್ಕಿಲ್ಡ್ ಲೇಬರ್ ಕಾಂಪೋನೆಂಟ್ ಕೂಡ ಕಾಂಪನ್ಸೇಟ್ ಆಗಿ ನೀಟ್ ಆಗಿ ಬರ್ತಾ ಇದೆ. ಬಟ್ ಅಲ್ಲಿ ಪ್ರಾಬ್ಲಮ್ ಇರೋದು ಏನಂತಂದ್ರೆ, ನೀವು NMR ಜನರೇಟ್ ಮಾಡದೇ ಇರತಕ್ಕಂಥದ್ದು ಸಮಸ್ಯೆ ಆಗ್ತದೆ. ಅವಾಗ ಇಂಜಿನಿಯರ್ ಏನ್ ಮಾಡ್ತಾರೆ ಅಂದ್ರೆ, ಅದ್ರ ಆ ಪೋರ್ಷನ್ ಏನ್ ಸ್ಕಿಲ್ಡ್ ಲೇಬರ್ ಕೊಡ್ಬೇಕಾಗಿರೋ ಪೋರ್ಷನ್ ಅನ್ನ ಸೆಮಿ ಅನ್ಸ್ಕಿಲ್ಡ್ ಲೇಬರ್ಗೆ ಹಾಕಿ ಪೇಮೆಂಟ್ ಮಾಡ್ತಾ ಇದ್ದಾನೆ. ಅದು ಆ ತರ ಆಗ್ಬಾರ್ದು. ನೀವು ಹೇಳಿರ್ತಕ್ಕಂಥದ್ದು ತುಂಬಾ ಉತ್ತಮ ಸಲಹೆ ಡಿಪಾರ್ಟ್ಮೆಂಟ್. NMR ತೆಗೆಯುವಾಗ ನೋಡಿ, ಸ್ಕಿಲ್ಡ್ ಲೇಬರ್ ವೇರೆವರ್ ಸ್ಕಿಲ್ಡ್ ಲೇಬರ್ ನೆಸೆಸಿಟಿ ಅದ ಐತಿ ಅಂತ ನಿಮ್ಗೆ ಅನ್ಸುತ್ತೋ ಅಲ್ಲೆಲ್ಲ ಸ್ಕಿಲ್ಡ್ ಲೇಬರ್ದು NMR ಅನ್ನ ಜನರೇಟ್ ಮಾಡಕ್ಕೆ ನಿಮ್ಗೆ ಅಧಿಕಾರ ಇದೆ. ಲಾಗಿನ್ ಅಲ್ಲೂ ಕೂಡ ನಿಮ್ಗೆ ಅಧಿಕಾರ ಇದೆ. ಈಗ ಏನಾಗುತ್ತೆ, ಎಲ್ಲ ಕಾಮಗಾರಿ ಮುಗಿದ್ಮೇಲೆ ಸೋಷಿಯಲ್ ಆಡಿಟ್ ಬರುತ್ತೆ. ಸೋಷಿಯಲ್ ಆಡಿಟ್ ಅವ್ರು ಏನ್ ಮಾಡ್ತಾರೆ, ಪ್ರತಿ ಕಾಮಗಾರಿಯನ್ನ ಲಿಸ್ಟ್ ಹಾಕೊಂಡು ಮನೆ ಮನೆಗೆ ಭೇಟಿ ಕೊಡ್ತಾರೆ. ಮನೆಗೆ ಭೇಟಿ ಕೊಟ್ಟಾಗ ನೀವು ಈ ಕಾಮಗಾರಿ ಕೆಲಸ ಮಾಡಿದೀರಾ ಅಂತ ಕೇಳ್ತಾರೆ ಅವ್ರು. ಅವ್ರು ನಾವು ಹೋಗಿಲ್ಲ ಅಂತ ಹೇಳ್ತಾರೆ. ಸೊ ಇದು ರಿಕವರಿ ಬರುತ್ತೆ, ಆಡಿಟ್ ಅಬ್ಜೆಕ್ಷನ್ ಆಗುತ್ತೆ. ಸೊ ಪ್ರಾಬ್ಲಮ್ ಇರೋದು ಇಲ್ಲಿ. ನನ್ನ ಪ್ರಶ್ನೆ ಇದು, ಸ್ಕಿಲ್ಡ್ ಲೇಬರ್ದು ಅಬ್ಜೆಕ್ಷನ್ ಆಗುತ್ತೆ ಇಲ್ಲ ಸರ್? ಈಗ ಸೋಷಿಯಲ್ ಆಡಿಟ್ ಅಲ್ಲಿ ಏನ್ ಮಾಡ್ತಾರೆ, ಎಲ್ಲ ಪ್ರಿಂಟ್ ಔಟ್ ತಗೋತಾರೆ. NMR ಕೆಲಸ ಮಾಡಿದವ್ರದ್ದು ಮನೆ ಮನೆ ವಿಜಿಟ್ ಮಾಡ್ತಾರೆ. ನೀವು ಸಿಸಿ ರಸ್ತೆ ಮಾಡಿದ್ರಾ, ನೀವು ಕಾಂಪೌಂಡ್ ಕೆಲಸ ಮಾಡಿದ್ರಾ ಅಂತ ಕೇಳ್ತಾರೆ. ಅವ್ರದ್ದು ನೇಮ್ ಆಫ್ ವರ್ಕ್ ತೋರಿಸುತ್ತೆ ಅಲ್ಲಿ. ಅವ್ರೇನ್ ಮಾಡಿದ್ರೆ ನಾವು ಹೋಗಿಲ್ಲ ಅಂತಾರೆ. ಅವಾಗ ಏನಾಗುತ್ತೆ, ಸೋಷಿಯಲ್ ಆಡಿಟ್ ಅವರು ನಮ್ಮ ಮೇಲೆ ರಿಕವರಿ ಅಬ್ಜೆಕ್ಷನ್ ಶುರು ಮಾಡ್ತಾರೆ. ಕೆಲಸ ಆಗಿರುತ್ತೆ, ಸೆಮಿ ಸ್ಕಿಲ್ ಅವ್ರದ್ದು ಸ್ಕಿಲ್ ತಗೊಂಡ್ ಮಾಡಿರ್ತೀವಿ ನಾವು. ಇದು 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 ಪ್ರಾಬ್ಲಮ್ಗೆ ಏನ್ ಸೊಲ್ಯೂಷನ್? ಮತ್ತೆ ಸ್ವಲ್ಪ ಸಮಸ್ಯೆಗಳ ಪಟ್ಟಿಯನ್ನೇ ಮಾಡೋದಕ್ಕೆ ಒಂದು ವಿಷಯ, ಮತ್ತೆ ಒಂದು ವಿಶೇಷ ಕ್ಲಬ್ ಹೌಸ್ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಇನ್ನೊಂದ್ ಸರ್, ಒಂದ್ ಸಮಸ್ಯಾನ್ ಅಧ್ಯಕ್ಷರು ಇಲ್ಲೇ ಇದಾರೆ ಸರ್, ನಮ್ ಗ್ರೂಪ್ ಅಲ್ಲಿ ಕೆಳಗಡೆನೆ ಇದಾರೆ. ಇಲ್ಲ, ನಾನು ಅವರು ನನ್ನ ಅವ್ರು ನನ್ಗೆ ಇನ್ವೈಟ್ ಕಳ್ಸಿದ್ರೆ ನಾನು ಜಾಯ್ನ್ ಆಗಿದ್ದು. ಸೊ ಇನ್ನೊಂದ್ ಸಮಸ್ಯೆ ಸರ್, ಏನಾಗುತ್ತೆ, NMR ಪೋರ್ಷನ್ ಕೊಟ್ಮೇಲೆ ಮಟೀರಿಯಲ್ ಪೇಮೆಂಟ್ ಯಾವತ್ತೋ ರಿಲೀಸ್ ಆಗುತ್ತೆ. ಅದಕ್ಕೆ ಟೈಮ್ ಬೌಂಡೇಶನ್ ಇಲ್ಲ. NMR ಮಾತ್ರ ಟೈಮ್ ಬೌಂಡೇಶನ್ ಇದೆ. ಅದಕ್ಕೆ ಡಿಲೇ ಕಾಂಪೆನ್ಸೇಷನ್ ಇಲ್ಲ, ಡಿಲೇ ಆಗಿದೆ ಅಂತ ಏನೋ ಡೌಟ್ ಇಲ್ಲ, ಅದು ಸಮಸ್ಯೆ ಆಗುತ್ತೆ. ಆಮೇಲೆ ಏನಾಗುತ್ತೆ, ಇವೇನು ರಾಯಲ್ಟಿ ಆಮೇಲೆ ಲೇಬರ್ಸ್ ಏನು ಡಿಡಕ್ಷನ್ ಮಾಡಬೇಕಂತಿತ್ತಲ್ಲ, ಡಿಡಕ್ಷನ್ ಮಾಡೋದಕ್ಕೆ ನಮಗೆ ಸಿಸ್ಟಮ್ ಅಲ್ಲಿ ಅವಕಾಶ ಇಲ್ಲ. ಅದು ನೇರವಾಗಿ ವೆಂಡರ್ ಖಾತೆ ಜಮಾ ಆಗುತ್ತೆ, ವೆಂಡರ್ ಹಿಂದೆ ಅಲ್ಲಾಡ್ಬೇಕು ನಾವು.
ಅವ್ರು ಕಟ್ಟೋದಿಲ್ಲ, ಕೋಟಿಗಟ್ಟಲೆ ವ್ಯವಹಾರ ಆಗಿರುತ್ತೆ ಅವರ ಅಕೌಂಟ್ ನಂಬರ್ ಅಲ್ಲಿ. ಮತ್ತೆ ವೆಂಡರ್ ಇಂದ ನಾವು ಜಿ ಎಸ್ ಟಿ ಮಾತ್ರ ಡಿಡಕ್ಷನ್ ಆಗೋದಕ್ಕೆ ಅವಕಾಶ ಇದೆ ಬಿಡಿ, ಜಿ ಎಸ್ ಟಿಗೆ ಅವ್ರು ಜವಾಬ್ದಾರಿ ಆಗಿರ್ತಾರೆ. ಬಟ್ ಇದೇನು ನಮ್ದು ರಾಯಲ್ಟಿಗೆ ಇಸ್ಕೋಬೇಕಾದ್ರೆ ರಾಯಲ್ಟಿ ಅವ್ರು ಕಟ್ಟೋದೇ ಇಲ್ಲ. ಆಮೇಲೆ ಏನಾಗುತ್ತೆ, ಅದಿಟ್ಟಿನಲ್ಲಿ ಮೊದಲು ರಿಕವರಿ ಆಗುತ್ತೆ, ಅದನ್ನ ಅದಕ್ಕೆ ಹೊಣೆಗಾರನ ಪಿ ಡಿ ಒನ್ ಮಾಡ್ತಾರೆ. ಡಿಡಕ್ಷನ್ ಮಾಡೋದಕ್ಕೆ ಅವಕಾಶನೇ ಇಲ್ಲ, ನಾವು ನೇರವಾಗಿ ಅವನ ಖಾತೆ ಜಮಾ ಮಾಡಲೇಬೇಕು ಮತ್ತೆ ಅವನಿಂದ ಅಲ್ದಾಡ್ಬೇಕು. ಅದು ಸ್ಟಾಮ್ ಅಪ್ ಅಮೌಂಟ್ ಆದ್ರೆ ನಾವು ಕೈಲಿ ತುಂಬಬಹುದು, ಬಟ್ ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಆದಾಗ ಅದು ಕೂಡ ನಮ್ಮ ಮೇಲೆ ಬರ್ಡನ್ ಆಗುತ್ತೆ. ಆಮೇಲೆ ರಿಕವರಿ ಬರುತ್ತೆ, ಅಟ್ ಅಬ್ಜೆಕ್ಷನ್ ಆಗುತ್ತೆ, ಆಮೇಲೆ ಅಬ್ಜೆಕ್ಷನ್ ಎಲ್ಲ ಬಿಡಿ ರಿಕವರಿ ಆಗ್ತಾರೆ ಅವರೆಲ್ಲ ಲೋಕಲ್ ಆಯ್ತು ಸರ್ಕಲ್ ನವರು. ಸೊ ಇದು ಕೂಡ ಸ್ವಲ್ಪ ಸಮಸ್ಯೆ ಇದೆ, ಸ್ವಲ್ಪ ಈ ದಿಕ್ಕಿನಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ. ಇಲ್ಲ ಸರ್, ಈಗ ಸಾಮಾಜಿಕ ಪರಿಶೋಧನೆ ಲೆಕ್ಕ ಪರಿಶೋಧನೆ ಮಾಡ್ತಾ ಇಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟಾಗಿ ಹಲವಷ್ಟು ತಿದ್ದುಪಡಿಗಳನ್ನು ಮಾಡ್ತಾ ಇದೆ ಸರ್. ಒಂದು ಸರ್, ಎರಡನೇದಾಗಿ ಏನಾಗಿದೆ ಸಮಸ್ಯೆ ಅಂತಂದ್ರೆ ಸರ್, ಆಕ್ಚುಲಿ ಏನು ಲೋಕಲ್ ಇದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಬರ್ತಾ ಇದಾರೆ ಅವ್ರು ಯಾರು ಕೂಡ ಟೆಕ್ನಿಕಲಿ ಇದಾಗಿರುವಂತವ್ರು ಆಗಿರೋದಿಲ್ಲ ಒಂದು ಸರ್. ಎರಡನೇದಾಗಿ ಇದು ಏನು ನೀವು ಸಭೆ ಮಾಡ್ತೀರಿ, ಗ್ರಾಮ ಸಭೆ ಅಂತ ಮಾಡ್ತೀರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಗ್ರಾಮ ಸಭೆಯ ಅಧ್ಯಕ್ಷ ಏನಿರ್ತಾನೆ ಅವರು ನಿಮ್ಮ ಪಂಚಾಯಿತಿಯ ಅಧ್ಯಕ್ಷರೇ ಆಗಿರ್ತಾರೆ ಸರ್. ಹಾಗಾಗಿ ಅವರ ಮುಂದೆ ಈ ಸಮಸ್ಯೆಗಳನ್ನ ನೀವು ಪ್ರೊಡ್ಯೂಸ್ ಮಾಡಿದ್ರೆ ಇದನ್ನ ಅವರೇ ಆಕ್ಚುಲಿ ತೀರ್ಮಾನ ಕೊಡ್ಬೇಕಾ, ಇದ್ ಮಾಡ್ಬೇಕಾಗಿರೋ ನಡವಳಿ ಬರಿಬೇಕಾದ್ರೆ ಅವರೇ ಆಗಿರೋದ್ರಿಂದ ಅದನ್ನ ನೀವು ಅವರಿಗೆ ಸರ್ ಕನ್ವಿನ್ಸ್ ಮಾಡಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ಸರ್. ಥ್ಯಾಂಕ್ ಯು ಸರ್. ಸ್ವಲ್ಪ ಇದು ರಾಯಲ್ಟಿ ಬಗ್ಗೆ ಡಿಡಕ್ಷನ್ ಮಾಡೋದಕ್ಕೆ ಏನಾದ್ರೂ ಟೆಕ್ನಿಕಲಿ ನಾವು ಬಿಲ್ ಪೇಮೆಂಟ್ ಮಾಡೋಕ್ಕಿಂತ ಮುಂಚೆನೆ ಡಿಡಕ್ಷನ್ ಮಾಡುವಂತ ಅವಕಾಶ ಕೊಟ್ಬಿಡ್ರಿ, ಆ ಪ್ರಾಬ್ಲಮ್ ಇರೋದಿಲ್ಲ. ಅಥವಾ ನೇರವಾಗಿ ಆ ರಾಯಲ್ಟಿ ಹೆಡ್ ಅವ್ರಿಗೆ ಡಿಡಕ್ಷನ್ ಆಗಿ ಅವರ ಖಾತೆಗೆ ಜಮೆ ಆಗುವಂತ ವ್ಯವಸ್ಥೆ ಬಹಳ ಚೆನ್ನಾಗಿರ್ತದೆ. ಅದು ಮೇಲಂತಕ್ಕೆ ನಾವು ಗಮನಕ್ಕೆ ತರೋದು ಒಳ್ಳೇದು ಸರ್. ಅವಾಗ ಅದು ಈ ಪ್ರಾಬ್ಲಮ್ ಆಗ್ತಿರೋದು ಅದೇ ಇಡೀ ವರ್ಷ ಏನಾಗಿರುತ್ತೆ, ಒಂದ್ ವೇಳೆ ನಾವು ಆ ಸಂದರ್ಭದಲ್ಲಿ ಬಿಲ್ ಮಾಡಿಬಿಟ್ಟಿರ್ತೀವಿ ಆ ಪಂಚಾಯತ್ ಇರಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರು ಕಟ್ಟೋದಿಲ್ಲ, ಆಮೇಲೆ ಅದು ರಿಕವರಿ ಆಗ್ತಾ ಹೋಗುತ್ತೆ. ಅದು ಪ್ರಾಬ್ಲಮ್ ಅದೇ ಸಮಸ್ಯೆ, ಮತ್ತೆ ಆ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಮತ್ತೆ ಅದನ್ನ ನಾವು ಕೂಡ ಅಸಹಾಯಕರಾಗಿದ್ದೀವಿ ಅನ್ನೋದನ್ನ ಸ್ವಲ್ಪ ಮೇಲತ್ತಕ್ಕೆ ತರೋ ಯೋಚನೆಗಳು ಆಗ್ಬೇಕಿರೋದು ನನ್ನ. ಅಲ್ಲ ಸರ್, ಇದೆಲ್ಲ ಗಮನಿಸಿದ್ರಿ ಸರ್, ಇಲ್ಲಿವರೆಗೂ ಪಂಚಾಯತಿಗಳಿಗೆ ಬಂದಂತ ಸುತ್ತುವಳಿಗಳನ್ನ ನಾವು ನೋಡಿದ್ರೆ ಒಂದು ಪುಸ್ತಕ ಇದೆ ಸರ್. NRJ ಬಂದ್ಮೇಲೆ NRJ ಸಂಬಂಧಪಟ್ಟಾಗಿ ತಿದ್ದುಪಡಿಗಳನ್ನ ಸಾಕಷ್ಟು ತರ್ತಾ ಇದಾರೆ, ಮತ್ತೆ ರೆಗ್ಯುಲರ್ ಆಗಿ ಅದು ಮತ್ತೆ ಮತ್ತೆ ಹೊಸ ಸುತ್ತೋಲೆಗಳು ಬರ್ತಾ ಇರೋದು ಕೂಡ ನಿಮ್ ಗಮನಕ್ಕಿದೆ ಸರ್. ಇದೆ ಇದೆ ಸರ್, ಬಟ್ ಕೆಲವೊಂದು ಸಮಸ್ಯೆಗಳು ಏನಾಗಿರುತ್ತೆ ತರಬೇಕಾದ ಅವಶ್ಯಕತೆ ಇರುತ್ತೆ ಸರ್. ಥ್ಯಾಂಕ್ ಯು ಸರ್. ಅದೇ ಅದೇ ಅದಕ್ಕೆ ಇದು ಸ್ವಲ್ಪ ಪ್ರಾಬ್ಲಮ್, ಇದು ಯೂನಿವರ್ಸಲ್ ಪ್ರಾಬ್ಲಮ್ ಇರೋದ್ರಿಂದ ಇಂಡಿವಿಜುವಲ್ ಅಲ್ಲ ಸರ್, ಇದು ಎಲ್ಲಾ ಪಂಚಾಯತ್ಗಳಿಗೆ ಅನ್ವಯಿಸೋದ್ರಿಂದ ಅಲ್ಲಿ ಡಿಡಕ್ಷನ್ ಏನಿದೆ ಅಲ್ಲಿ ಬಿಲ್ ಸಂದಾಯ ಮಾಡುವ ಹಂತದಲ್ಲಿ ಕಟಾವಣೆ ಆಗಿಬಿಟ್ಟು ಚೆನ್ನಾಗಿರುತ್ತೆ, ವೆಂಡರ್ಸ್ಗೆ ಜಮಾ ಮಾಡಿ ಅವರಿಂದ ಎಲ್ದಾಡುವಂತದ್ದು ಪ್ರಮೇಯ ತಪ್ಪತ್ತೆ ಅಂತ ನನ್ನ ಭಾವನೆ. ಸಲಹೆಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡೋಣ ಸರ್. ಓಕೆ 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 ಸರ್, ಥ್ಯಾಂಕ್ ಯು ಸರ್. ಬೇರೆ ಯಾರಾದ್ರೂ ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ದೀರಾ? ಹಲೋ ಸರ್. ಹಲೋ, ಯಾರು ಸರ್? ಸರ್, ನಾನು ಹನುಮಂತ ಅಂತ ಹೇಳಿ ಸರ್, ಮುಳ್ಳೂರು ತಾಲೂಕಿನಿಂದ ರೀ. ಮಾತಾಡಿ ಮಾತಾಡಿ ಸರ್, ಮಾತಾಡಿ ಸರ್. ಈಗ ಡಿಲೇ ಕಂಪೆನ್ಸೇಷನ್ ಕೊಡ್ತಾರಲ್ಲ ಸರ್, ಸರಿಯಾಗಿ ಇನ್ ಟೈಮ್ನ ಪೇಮೆಂಟ್ ಮಾಡ್ಲಿಲ್ಲ ಅಂದ್ರೆ ಸರ್ ಪೇಮೆಂಟ್ ಮಾಡ್ತಾಗಲ್ಲ ಸರ್, ಅದು ಅವ್ರ ಕೆಲ್ಸಕ್ಕೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಕೆಲ್ಸ ಕೊಡಿ ಅಂತ ಕೇಳಿ ಅವ್ರಿಗೆ ಕೆಲ್ಸ ಕೊಡದೇ ಇದ್ದಾಗ ಆ ತರದ ಪೇಮೆಂಟ್ ಇದೆ ಸರ್. ಇದು ಇದನ್ನ ಮಾಡಿವ್ ಸರ್, ಅವ್ರಿಗೆ ಕೆಲಸ ಮಾಡಿ ನಾವು ಇನ್ ಟೈಮ್ನ ಪೇಮೆಂಟ್ ಮಾಡ್ಲಿಲ್ಲ ಅಂದ್ರೆ ಸರ್ ಡಿಲೇ ಕಂಪೆನ್ಸೇಷನ್ ಕೊಡ್ತಾರಲ್ಲ ಸರ್. ಇಲ್ಲ ಸರ್, ಅದಕ್ಕೆ ಕೊಡಲ್ಲ ಸರ್, ಅದಕ್ಕಿಲ್ಲ ಸರ್. ಹೌದು ಅಲ್ಲ, ಹೌದು ಹೌದು, ಅವ್ರು ಹೇಳ್ತಾ ಇರೋದು ನಿಜ ಸರ್. ನಾವು ಎಂಟು ದಿನದ ಪೇಮೆಂಟ್ ಮಾಡ್ಲಿಲ್ಲ ಅಂದ್ರೆ ವಿಳಂಬ ಬತ್ತೆ ಅನುದಾನ ಬಂದ್ರೆ ಅದಕ್ಕೂ ಪರಿಹಾರ ಕೊಡ್ಬೇಕಿತ್ತು ಸರ್. ಸರ್ ಸರ್ ಇವಾಗ ವಿಳಂಬ ಮತ್ತು ನಿರುದ್ಯೋಗ ಬತ್ತೆಗಳು ಸರ್ ನೆಲಪ ಅಗ್ರಿ ಆಗ್ಬೋದು ಸರ್, ಬಟ್ ಏನಾಗುತ್ತೆ ಸರ್ ಅದು ಇಫ್ ಯು ಡೋಂಟ್ ಮೈಂಡ್ ಅದೇ ಪಿಡೋ ಬ್ಯಾಕ್ಬೋನ್ ಆಗುತ್ತಂತ ಚಾನ್ಸಸ್ ಇಲ್ಲ ಸರ್. ಅದು ಸರಿಯಾಗಿ ರಾಜ್ಯ ಸರ್ಕಾರ ತುಂಬಬೇಕಾ ಅಥವಾ ಪಿಡಿಯೋನ ತುಂಬಬೇಕಾ ಅನ್ನೋದು ನನಗೇನು ಕನ್ಫ್ಯೂಸ್ ಇದೆ ಸರ್. ಅದು ಯಾಕಂದ್ರೆ ಇವಾಗ ಸುಮ್ನೆ 800 ಮಂದಿ ಲೇಬರ್ ಬಂದ್ ಕೂತಾಗ 800 ಮಂದಿಗೆ ನಾವು ಕೊಡಕ್ ಆಗಲ್ಲ, ಪ್ರಾಕ್ಟಿಕಲಿ ಇಂಪಾಸಿಬಲ್ ಆಗ ಸರ್. ಮತ್ತೆ ಅವ್ರು ಹೆಚ್ಚಾಗಿ ಲೇಬರ್ ಏನಾಗುತ್ತಾರ ಅಂದ್ರೆ ಅವ್ರು ಓರಿಯಂಟೆಡ್ ಕಮ್ಯುನಿಟಿ ಓರಿಯಂಟೆಡ್ ಬಯಸ್ತಾರೆ ಹೆಚ್ಚಾಗಿ, ಇದು ಮಾಡಿದ್ರೆ ಕೆರೆಗಳಂತೂ ಅಥವಾ ಇನ್ನೊಂದು ಯಾವುದು ಅವಾಗ ಬರ್ಡನ್ ಆಗಿಬಿಡುತ್ತೆ ಪಿಡಿಯೋರಿಗೆ. ಅಂದ್ರೆ ಟೋಟಲಿ ಎಲ್ಲಾ ಉದ್ಯೋಗನು ಪಿಡಿಯೋನ ಕೊಡ್ಬೇಕಂದಾಗ ಸ್ವಲ್ಪ ಪಿಡಿಯೋರಿಗೆ ಬರ್ಡನ್ ಆಗತ್ತೆ, ಉಳಿದ ಎಲ್ಲಾರು ಜವಾಬ್ದಾರಿ ಆಗ್ಬೇಕು. ಮತ್ತೆ ಗಿಡಗಿ ಕಾರ್ಯಕ್ರಮ ಅಧಿಕಾರ ಪಿಡಿಯೋ ಅಲ್ಲ ಅಂತ ತಿಳ್ಕೊಡಿನಿ ಸರ್, ಹೆಚ್ಚು ಕಡಿಮೆ ಪ್ರೋಗ್ರಾಮ್ ಆಫೀಸರ್ ಸರ್ ಜವಾಬ್ದಾರಿ ಅನ್ನುವಂಥದ್ದು ಎಲ್ಲರಿಗೆ ಹಂಚಿದ್ರೆ ಸ್ವಲ್ಪ ಅನುಕೂಲ, ಅದಿಲ್ಲಾಂದ್ರೆ ಅದೇ ಸ್ವಲ್ಪ ಬೇರೆ ಆಗುವಂತ ಚಾನ್ಸ್. ಈಗ ನನಗೆ ಎರಡು ಪರ್ಟಿಕ್ಯುಲರ್ ಅಂದ್ರೆ ಸರ್, ಒಂದು ನಿರುದ್ಯೋಗ ಭತ್ಯೆ ಮತ್ತು ವಿಳಂಬ ಭತ್ಯೆ ಯಾರು ಕೊಡ್ಬೇಕು ಮತ್ತೆ ಯಾರು ಹೊರಗಾರರು.
ಇವಾಗ ಅದು ಸ್ವಲ್ಪ ಸ್ಪಷ್ಟೀಕರ ಆಗಿರ್ಬೇಕು. ಮತ್ತೆ ಆಗಲೇ ಒಂದು ಕ್ವಶನ್ ಕೇಳಿಸ್ರೆ, ಪೆಟ್ರೋಲ್ ಬಿಲ್ ಅನ್ನೋದು ಅಶೂರೆನ್ಸ್ ಇರಲ್ಲ ನಾವು ವೆಂಡರ್ ತಗೋಬೇಕಾದ್ರೆ, ಅವ್ರು ಕೊಡೋದು ಇವಾಗ ಶಿಶಿರುಗಳಂದ್ರೆ ನಾವು ಫಸ್ಟ್ ಗೆ ಅವ್ರಿಗೆ ಪೆಟ್ರೋಲ್ ತರಬೇಕಲ್ಲ, ಅದು ಒಂದು ದೊಡ್ಡ ಅಂದ್ರೆ ಯಾಕೆ ಇರೋದ್ರಿಂದ ಅದು ಏನಾಗುತ್ತೆ, ನೀವು ಮಾಡ್ಲೇಬೇಕ್ರಪ್ಪ ನಾವು ಲೇಬರ್ ಕೊಡ್ಲೇಬೇಕು ಈ ತರ ಒಂದು ಬರ್ತದೆ. ಯಾಕಂದ್ರೆ ನಾವು ರೈಟ್ ಇರ್ತದೆ ದುಡಿಯುವ ಹಕ್ಕು ಅವ್ರಿಗೆ ಅದ ಲೇಬರ್ಗೆ. ಬಟ್ ಆ ಟೈಮ್ ನಮ್ಗೆ ಸ್ವಲ್ಪ ಟಫ್ ಆಗುತ್ತೆ, ಆ ರೀ ಯಾವ ರೀತಿ ನಾವು ಈಸಿಯಾಗಿ ಅದನ್ನ ಮಾಡ್ಬೋದು ಅನ್ನೋದು ಸ್ವಲ್ಪ ಕಡೆ ಅನುಕೂಲ. ಒಂದು ಸಬ್ಮಿಷನ್ ಸರ್ ಮಾತಾಡ್ಬೋದ? ಮಾತಾಡಿ ಸರ್. ಸರ್ ನಮ್ದು ಎನ್ ಆರ್ ಜಿ ಒಳಗಡೆ 100 ದಿನಗಳ ಕೆಲಸವನ್ನ ವರ್ಷದಾದ್ಯಂತ ಕೊಡ್ಬೇಕಂತ ನಿಮ್ಮ ಇದೆ, ಅದನ್ನ ಒಂದೇ ಕಂಟಿನ್ಯೂಸ್ ಆಗಿ 100 ಡೇಸ್ ಕೊಡ್ಬೇಕಂತೇನಿಲ್ಲ, 100 ಡೇಸ್ ಇಡೀ ವರ್ಷ ಅಂತಿದೆ ಸರ್ ಫ್ಯಾಮಿಲಿಗೆ ಕುಟುಂಬಕ್ಕೆ. ಆಮೇಲೆ ಲೇಬರ್ ಬಜೆಟ್ ರೆಡಿ ಮಾಡ್ತಿರ್ಬೇಕಾದ್ರೆ ಲೈನ್ ಡಿಪಾರ್ಟ್ಮೆಂಟ್ ಕೂಡ ಇವರು ಅಳವಡಿಸ್ಕೊಡ್ತಾ ಇಲ್ಲ ಸರ್. ಅಟೆಸ್ಟ್ ಹೆಚ್ಚಾಗಬೇಕದು, ಕೇವಲ ಪಂಚಾಯತ್ ಬೇರೆ ಕಾಮಗಾರಿ ಕನ್ಸಲ್ಟೇಟ್ ಆಗ್ತಾ ಇಲ್ಲ. ನಮ್ಮ ಸಮಸ್ಯೆ ಇರೋದಲ್ಲಿ ಎಲ್ಲ ಕಾಲಮಾನಗಳಲ್ಲಿ ಪಂಚಾಯಿತಿ ಇಷ್ಟು ಭಾಗ ಹಾರ್ಟಿಕಲ್ಚರು ಸಿರಿಕಲ್ಚರ್ ಎಲ್ಲೆಲ್ಲ ಅವಕಾಶಗಳಿದೆ, ಕೆಲವೊಂದು ಕಡೆ ಫಾರೆಸ್ಟ್ಗಿದೆ, ಕೆಲವೊಂದು ಕಡೆ ಸಿರಿಕಲ್ಚರ್ಗಿದೆ, ಕೆಲವೊಂದು ಕಡೆ ಅಗ್ರಿಕಲ್ಚರ್ಗಿದೆ. ಇವನ್ನೆಲ್ಲವನ್ನ ಒಟ್ಟುಗೂಡಿಸ್ಕೊಂಡು ಡಿವೈಡ್ ಮಾಡಿದಾಗ ಆಯಾ ಕಾಲಘಟ್ಟಕ್ಕೆ ಎಲ್ಲೆಲ್ಲಿ ಮಾಡೋಕ್ಕೆ ಸಾಧ್ಯ ಇದೆ ಅಲ್ಲಿ ಡಿವೈಡ್ ಮಾಡಿ ಕೊಡೋದಕ್ಕೆ ಅವಕಾಶ ಇದೆ ಸರ್. ನಮಗೆ ವಿಳಂಬ ಭತ್ತೆಗೂ ಅವಕಾಶ ಇರೋದಿಲ್ಲ, ಆಮೇಲೆ ನಿರುದ್ಯೋಗ ಭತ್ತೆಗೂ ಅವಕಾಶ ಇರಲ್ಲ. ಸೊ ಇನಿಶಿಯೇಷನ್ ಅಲ್ಲೇ ನಾವು ಕಾಮಗಾರಿ ಗುಚ್ಛವನ್ನ ಈ ರೀತಿ ಡಿವೈಡ್ ಮಾಡಿಬಿಟ್ರೆ ಸರ್ ಕೇವಲ ಪಂಚಾಯತಿ ಪಿಡಿಒನನ್ನೇ ಒಂದ್ಗಾರನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಈ ಲೈನ್ ಡಿಪಾರ್ಟ್ಮೆಂಟ್ಗಳಿಗೆ ಅಷ್ಟು ಪ್ರೆಷರ್ ಬೀಳ್ತಿಲ್ಲ ಎನ್ ಆರ್ ಜಿ ಒಳಗಡೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಮೋಸ್ಟ್ಲಿ ಈ ಒಟ್ಟು ಕಾಮಗಾರಿಗಳನ್ನ ಒಂದೇ ಕಡೆ ಕನ್ಸಲ್ಟೇಟ್ ಮಾಡಿ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲದಲ್ಲಿ ಇಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರುತ್ತೋ ಲೈನ್ ಡಿಪಾರ್ಟ್ಮೆಂಟ್ಗಳು ಕೂಡ ಈ ಜವಾಬ್ದಾರಿಯನ್ನ ವಹಿಸ್ಬಿಟ್ರೆ ಮೋಸ್ಟ್ಲಿ ವಿಳಂಬ ಭತ್ತೆಗೆ ಮತ್ತು ಈ ನಿರುದ್ಯೋಗ ಭತ್ತೆಗೆ ಅವಕಾಶ ಇರೋದಿಲ್ಲ ಅಂತ ನನ್ನ ಭಾವನೆ. ಸರ್ ಸರ್ ನೀವು ಹೇಳಿದ್ ಕರೆಕ್ಟ್ ಅದ್ರಿ. ಬಟ್ ಇವಾಗ ಏನಂದ್ರೆ 100 ದಿನ ಕೊಡ್ಬೇಕು ಅಂತ ಹೇಳಿದ್ರಿ, ಬಟ್ ಅವ್ರು ಏನಾಗುತ್ತೆ ಸರ್, ಅವ್ರು ಹೊಲಗಳ ಕೆಲಸಗಳ 2 ಜನ ಏನಾಗ್ಬಿಡ್ತಾರೆ, ಖಾಲಿ ಆಗ್ಬಿಡ್ತಾರೆ ಸರ್. ಒಮ್ಮೆ ಬರ್ತಾರೆ ಸರ್ ಹೊಲ ಸರ್ ಹೊಲಗಳಿದ್ದಾಗ ಅವ್ರು ವೈಯಕ್ತಿಕ ಕಾಮಗಾರಿಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತಲ್ಲ, ಅದು ಅವರನ್ನೇ ಅಲ್ಲ 100 ದಿನಗಳ ಕೆಲಸವನ್ನ ತಮ್ಮ ಹೊಲದಲ್ಲೇ ಮಾಡ್ಕೋಬಹುದಲ್ಲ ಅವರು ಇಂಡಿವಿಜುವಲ್ ಆಗಿ ಮಾಡ್ಬೋದು. ಬಟ್ ಅವಾಗ ಏನಾಗುತ್ತೆ ಸರ್, 100 ದಿನ ಒಂದ್ ವರ್ಷಕ್ಕಂತ ಅವ್ರ ಮೈಂಡ್ ಆಗಿರಲ್ಲ, ಹಾಕೊಟ್ಟ ಕೊಡ್ಬೇಕು ಇಡೀ 365 ದಿನಗಳಲ್ಲಿ 100 ದಿನಗಳನ್ನ ನಾವು ಅವ್ರಿಗೆ ಕೊಡೋದಿಕ್ ಅವಕಾಶ ಇದೆ. ಬಟ್ ನೀವು ಒಂದೇ ಕಂಟಿನ್ಯೂಸ್ ಆಗಿ 100 ದಿನವನ್ನ ಮುಗಿ ಬರ್ಬಿಟ್ಟು ಮುಖ್ಯ ದಿನದಲ್ಲಿ ನೀವು ಲೇಬರ್ ಅನ್ನ ಎಂಗೇಜ್ ಮಾಡೋಕ್ ಆಗಲ್ಲ, ಮತ್ತೆ ಎನ್ ಆರ್ ಜಿ ಉದ್ದೇಶನೂ ಸಫಲ ಆಗೋದಿಲ್ಲ. ಅಲ್ಲ ಅವ್ರು ಕೇಳಲ್ಲ 800 ಜಾಬ್ಗಳಿರೋರು ಅವ್ರು ಇಷ್ಟಪಟ್ಟ ಅಂದ್ರೆ ಅವ್ರು ಏನ್ ಸರ್ ರೈತರು ಇರ್ತಾರೆ, ಅವ್ರು ಹೊಲ್ದನ್ ಕೆಲ್ಸ ಅಂತಂದ್ರೆ ಕಮ್ಯುನಿಟಿ ವರ್ಗ್ ಬಂದ್ ಬಿಡ್ತಾರೆ ಸರ್ ಅವ್ರು ಫಾಸ್ಟ್ ಟೈಮ್ ಹೊಲ್ದಾಗ ಅಂದ್ರೆ ಎಲ್ಲಾರು ಜಮೀನು ಅಭಿವೃದ್ಧಿ ಮಾಡಕ್ಕೆ ಒಂದ್ಸಲ ಕೊಡ್ಬೋದು ಗಮನ ಇರ್ತೀನಿ ಸರ್. ಆಗುದಿಲ್ಲ ಕಮ್ಮಿ ವೈಯಕ್ತಿಕ ಕೊಟ್ರು ಸರ್ ಅವ್ರು 100 ದಿನ ಪೂರೈಸ್ತಾರ. ಬಟ್ ಒಂದೇ ಪ್ರಾಬ್ಲಮ್ ಸರ್, ಅವ್ರು ಬೇಕಾದಾಗ ಒಮ್ಮೆ ಬಂದ್ ಬಿಟ್ಟಾಗ ನೀವು ನನಗ ಇಷ್ಟು ಕೆಲ್ಸ ಕೊಡಬೇಕು, ಮತ್ತು ನಿಮ್ಗ ಇದು ಮಾಡ್ಬೇಕಂದ್ರೆ ಸ್ವಲ್ಪ ಇದು ಆಗುತ್ತೆ ಸ್ವಲ್ಪ ಕೆರೆಗಳಲ್ಲಿರೋ ಇದೇನಾಗಿದೆ ಸರ್, ಕೆರೆಗಳಲ್ಲಿ ಕೆರೆಗಳಿರೋ ಊರಿಗೂ ಹಳ್ಳ ಇರೋ ಊರಿನಲ್ಲಿ ನಾವು 800,000 ಜನ ಬಂದ್ರೆ ನೀವು ಅದನ್ನ ಮಾರ್ಕೌಟ್ ಮಾಡ್ಕೊಂಡ್ಬಿಟ್ಟು ಕೆಲಸ ಕೊಡ್ಬಹುದು. ಬಟ್ ರೈನಿ ಸೀಸನ್ ಅಲ್ಲಿ ಕೊಟ್ಟಾಗ ಸರ್ 1 ಸೆಕೆಂಡ್ ಪದೇ ಪದೇ ಅದನ್ನೇ ತೋಳಕ್ಕೂ ಬರಲ್ಲ, ಅಟ್ಲೀಸ್ಟ್ 3 ವರ್ಷ ಅಂದ್ರಬೇಕಲ್ಲ ಅದಕ್ಕೆ. ಸರ್ ವಿಶಾಲವಾದ ಕೆರೆ ಇದ್ರೆ ನಮ್ಮಲ್ಲಿ ಕೆಲಸಕ್ಕೆ ಉದಾಹರಣೆ ಕೊಟ್ಟೆಕಲ್ಲಲ್ಲಿ ಒಂದು ಕೆರೆ ಇತ್ತು, 3 ದಿನ 200 ಎಕರ್ಸ್ ಸರ್. ಅದು ಪ್ರಾಡಕ್ಟ್ ಹೇಳಿ ಬರ್ತಿರ್ಲಿಲ್ಲ, ಪೇಪರ್ ಚಿತ್ರದುರ್ಗದಾಗ ಬರ್ತಿರ್ಲಿಲ್ಲ ಸಮಸ್ಯೆ. ಹಳ್ಳ ಏನಾಗತ್ತೆ ಸರ್, ಹಳ್ಳನ ನೀವು ಅದನ್ನ ಪೂರಾ ಲೆಂತ್ 3-4 ಪಂಚಾಯತಿಗಳಿಗೂ ಸೇರ್ಕೊಂಡು ಕೂಡ ಒಂದೇ ಎಸ್ಟಿಮೇಟ್ ಮಾಡ್ಕೊಂಡು ಮಾಡೋಣ, ರಿಜಿಸ್ಟ್ರಿ ವ್ಯಾಲಿ ಏನ್ ಮಾಡಿದ್ರಲ್ಲ ಅವಾಗಲೇ ಮಾತಾಡಿದ್ ಸರ್ ಒಬ್ರು. ಸೊ ಆ ಕೂಡ ಕಾಮಗಾರಿಗಳನ್ನ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಅಲ್ಲ, ನಾಳೆ ಆಮೇಲೆ ಹಳ್ಳಗಳನ್ನ ಉಳಿತದೆ ಅಲ್ಲಿ ಕೆಲಸ ಕೊಡೋದಕ್ಕೆ ಅವಕಾಶ ಇದೆ. ಬಟ್ ಈ ಮಳೆಗಾಲದಲ್ಲಿ ಹಳ್ಳನು ತುಂಬಿರುತ್ತೆ, ಕೆರೆನು ತುಂಬಿರುತ್ತೆ, ಆ ಸಂದರ್ಭದಲ್ಲಿ ನಾವು ಕಮ್ಯುನಿಟಿ ಕೆಲಸ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು. ಒಂದ್ಸಲ ಕರೋನಾ ಬಂದಾಗ ಎಲ್ಲ ವರ್ಕ್ ಬಟ್ ಮುಗಿಸ್ಬಿಟ್ಟು ಸರ್ ಈಗ. ಎಲ್ಲಾ ರಸ್ತೆಗಳ ಪಕ್ಕ ನಾವು ಗಿಡ ನೆಟ್ರೆ ಅದು ನಾನು ಅದನ್ನ ಹೇಳಿದ್ರೆ ಸರ್, ಇವಾಗ ಎಲ್ಲಾ ಲೈನ್ ಡಿಪಾರ್ಟ್ಮೆಂಟ್ ಅನ್ನ ಕನ್ಸಲ್ಟೇಟ್ ಮಾಡ್ಕೊಂಡ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಯಾಕಂದ್ರೆ ರಸ್ತೆ ಪಕ್ಕ ಗಿಡ ನೆಡೋದು ಅದು ಇಟ್ಸ್ ನಾಟ್ ಎ ಪಂಚಾಯತ್ ಕೆಲಸ ಅಲ್ಲ, ಅದು ಅದನ್ನ ಫಾರೆಸ್ಟ್ ಅವ್ರು ಮಾಡ್ಬೇಕಲ್ಲ ಆತರ. ಹೌದು ಸರ್, ಖಂಡಿತ ಅದೇ 9 ಡಿಪಾರ್ಟ್ಮೆಂಟ್ಗಳನ್ನು ಕೂಡ ಬಳಸ್ಕೊಳ್ಬೇಕು, ಅದನ್ನ ಕನ್ಸಲ್ಟ್ ಮಾಡ್ಬೇಕು. ಕೇವಲ ಪಂಚಾಯಿತಿಯನ್ನ ಪಿಡಿಒನ ನೇರವಾಗಿ ಅಲ್ಲಿ
ಕಾರ್ಯಕ್ರಮ ಅಧಿಕಾರ ಅಂತ ಗುರುತಿಸೋದ್ರಿಂದ ಪ್ರೋಗ್ರಾಮ್ ಆಫೀಸರ್ ಇರ್ತಾರೆ ಇಒ ಸಾಹೇಬರು. ಸೊ ಇವೆಲ್ಲ ಸಮಸ್ಯೆಗಳಿಗೆ ಸ್ವಲ್ಪ ಕಾನ್ಸಲ್ಟೇಟೆಡ್ ಪ್ರಾಬ್ಲಮ್ ಅನ್ನ ಗಮನ ಹರಿಸಿದ್ರೆ ಈ ಸಮಸ್ಯೆಯನ್ನ ಬಗೆಹರಿಸಬಹುದು. ಹೌದು ಸರ್, ಹೌದು ಸರ್. ಬಟ್ ಈಗ ಅವ್ರಿಗೆ ಕೂಡ ಒಬ್ಬ ಡಿಟಿಪಿ ಆಪರೇಟರ್ ತರ ಕೊಡೋ ಒಂದು ಪ್ರಯತ್ನ ನಡೀತಾ ಇದೆ ಸರ್. ಅವರು ಡಿಟಿಪಿ ಆಪರೇಟರ್ ಇರಲ್ಲ, ನಮ್ಗೆ ವರ್ಕ್ ಮಾಡಕ್ ಕಷ್ಟ ಆಗುತ್ತೆ ಅನ್ನೋ ಒಂದು ಬೇಡಿಕೆ ಇದೆ. ಇಲ್ಲ ಅಂದ್ರೆ ಲೈನ್ ಡಿಪಾರ್ಟ್ಮೆಂಟ್ ಅನ್ನ ಕೂಡ ಲಾಗಿನ್ ಗಳನ್ನ ಪಂಚಾಯತ್ಗೆ ವರ್ಗಾವಣೆ ಮಾಡಿದ್ರೆ ನಾವು ಅವ್ರ ಹೆಸರಲ್ಲಿ ಡಿಮ್ಯಾಂಡ್ ಮಾಡಿ ಅವ್ರ ಗಮನಕ್ಕೆ ತರಬಹುದು. ಅಟ್ ಲೀಸ್ಟ್ ಈ ಸಂದರ್ಭದಲ್ಲಿ ಇಂತ ಕೆಲಸವನ್ನು ಮಾಡೋ, ನೀವು ಅದು 6 ನಂಬರ್ ಅನ್ನ ಅವ್ರಿಗೆ ಫಾರ್ವರ್ಡ್ ಮಾಡಿ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡು ಅವರು ವಾಪಸ್ ಕೊಟ್ಟು ಈ ವಿಳಂಬ ಆಗಕ್ಕೆ ಅವಕಾಶ ಇರುತ್ತೆ. ಸೊ ಅದು ಸಮಸ್ಯೆ ಕೂಡ ಇದೆ ಸರ್. ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ ಸರ್, ಚರ್ಚೆ ಆಗ್ತಾ ಇದೆ ಸರ್ ಅದ್ರ ಬಗ್ಗೆ. ಅಂದ್ರೆ ಇದು ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಆ ಡಿಪಾರ್ಟ್ಮೆಂಟ್ ಸ್ವಲ್ಪ ಡಿವೈಡ್ ಮಾಡಿಬಿಟ್ಟು ಕೆಲಸ ಹೊಣೆಗಾರಿಕೆ ಸ್ವಲ್ಪ ಕಡಿಮೆ ಆಗಬಹುದು ಅಂತ. ಮಿಕ್ಕಿದವರು ಕೆಲಸ ಮಾಡಬಹುದು, ಅವ್ರಿಗೆ ಎನರ್ಜಿ ಆಪ್ತಿಲಿ ಬರ್ತಾರೆ ಅನ್ನುವಂತ ವಿಷಯವೇ ಜನರಿಗೆ ಗೊತ್ತಿಲ್ಲ. ನೇರವಾಗಿ ಪಂಚಾಯತಿ ಮಾತ್ರ ಅನ್ನುವಂತಹ ಸೋಷಿಯಲ್ ಫಾರೆಸ್ಟ್ರಿ ಮಾತ್ರಿದೆ, ಬಟ್ ಸೋಷಿಯಲ್ ಫಾರೆಸ್ಟ್ರಿಗೆ ಹೆಚ್ಚು ಆಸ್ತಿಗಳಿಲ್ಲ, ಕಾಡು ಗಿಡ ಇಲ್ಲ ಸರ್. ಅದು ಒಂದು ಸಮಸ್ಯೆ ಇದೆ ಸರ್. ಫಾರೆಸ್ಟ್ರಿ ಸೇರಿಸ್ಕೋಬೇಕಾದ ಅವಶ್ಯಕತೆ ಕೂಡ ಇದೆ ಅನ್ಸುತ್ತೆ. ರಸ್ತೆ ಪಕ್ಕ ಗಿಡ ನೋಡೋದೆಲ್ಲ ಮಾತ್ರ ಸರ್, ಸಾಮಾಜಿಕ ಅವರಿಗೆ ಅಂತ ಒಂದು ಆಸ್ತಿ ಅನ್ನುವಂಥದ್ದು ಹಿಂದೆ ಇರೋದು ಕೂಡ ಒಂದು ಕಾರಣ ಸರ್. ಹೆಚ್ಚು ಕೆಲಸಗಳು ತಗೊಳಕ್ ಆಗ್ತಾ ಇಲ್ಲದೆ ಇರೋದು ಒಂದು ಕಾರಣ ಸರ್. ಸರ್, ಇತ್ತೀಚೆಗೆ 3 months ಇಂದ ಬೇರೆ ಬೇರೆ ಲೈನ್ ಡಿಪಾರ್ಟ್ಮೆಂಟ್ಸ್ಗೆ ತರಬೇತಿಗಳು ಮಾಡಿದ್ವಿ, ಬಟ್ ಲೈನ್ ಡಿಪಾರ್ಟ್ಮೆಂಟ್ಸ್ಗೆ ಇದು ನರೇಗಾ ಯೋಜನೆ ಬಗ್ಗೆ ಬಹಳಷ್ಟು ಮಾಹಿತಿಗಳಿಲ್ಲ. ಅಂದ್ರೆ ಕೆಲವು ಇಲಾಖೆಗಳವ್ರಿಗಂತೂ ಬೇಸಿಕ್ ಮಾಹಿತಿಗಳು ತುಂಬಾ ಕೊರತೆ ಇತ್ತು. ಸೊ ಅದು ನಾವು ಫೇಸ್ ಮಾಡಿದ್ವಿ, ಅದು ಸಮಸ್ಯೆ ಆಗಿದೆ. ಈಗ ಎಸ್ ಪಿ ಸರ್ ಹೇಳ್ದಂಗೆ ಅವ್ರಗಳಿಗೆ ಲೈನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸುಮಾರಷ್ಟು ವಿಷಯಗಳು ಅಂದ್ರೆ ಅವರು ಇಲಾಖೆದು ಹೊರತುಪಡಿಸಿ ಇದ್ರ ಮಾಹಿತಿಗಳು ತುಂಬಾ ಕಡಿಮೆ ಇರೋದ್ರಿಂದ ಇಲ್ಲಿ ಸಮನ್ವಯತೆನು ಕಷ್ಟ ಆಗ್ತಿದೆ. ನನ್ಗ ಅರ್ಥ ಆಯ್ತು ಸರ್ ಆ ತರಬೇತಿಲಿ ನೋಡಿದಾಗ ಅನ್ನಿಸ್ತು ನನಗೆ. ಅವಾಗ ಸಂಗನಗೌಡರು ಮೋಸ್ಟ್ ಜಾಯಿನ್ ಆಗಿದ್ದಾರೆ, ಸ್ವಲ್ಪ ಮೇಲ್ವರೆಗೆ ಅವಕಾಶ ಕೊಡಿ. ಇನ್ವೈಟ್ ಕಳ್ಸಕ್ ಹೇಳ್ತೀನಿ ಸರ್. ಲೋಕೇಶ್ ಸರ್ ಇನ್ವೈಟ್ ಕಳಿಸಿ. ಅಷ್ಟ್ರಲ್ಲಿ ಬೇರೆಯವ್ರು ಯಾರಾದ್ರೂ ಮಾತಾಡಂಗಿದ್ರೆ ದಯಮಾಡಿ ಮುಂದುವರಿಸಿ. ಸರ್ ಇನ್ನೊಂದು ಸರ, ಈಗ ಹೊಸದಾಗಿ NMMS ಆಪ್ ಬಂದಿದೆ ಅಲ್ಲ ಸರ್, ಮೊಬೈಲ್ ಅಪ್ಲಿಕೇಶನ್ ಮೂಲಕ ಅಟೆಂಡೆನ್ಸ್ ಮಾಡುದು ಸರ್, ಅದನ್ನ ಯಾರು ಫಾಲೋ ಮಾಡ್ಬೇಕು ಸರ್, ಅದನ್ನ ಡೈಲಿ ಅಟೆಂಡೆನ್ಸ್ ಸರ್? ಸರ್ ಈಗ ಅಲ್ಲಿ BMTಗಳು ಅಂತಾನು ಕೆಲಸ ಮಾಡ್ತಾ ಇದೆ ಸರ್, ಕಾಯಕ ಬಂಧುಗಳು ಅಂತಾನು ಮಾಡ್ಕೊಳ್ಳಿಕ್ ಅವಕಾಶ ಇದೆ. ಆಮೇಲೆ ಕಾಯಕ ಬಂಧುಗಳು ಒಂದು ಗುಂಪಿನ ಲೀಡರ್ ಆಗಿದ್ದು ಅವರು ಅಟೆಂಡೆನ್ಸ್ ಅನ್ನು ಹಾಕ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಸರ್. ಹಾಗೆ BMTಗಳು ಅಂತ ಕೂಡ ಇರ್ತಾರೆ ಸರ್. ಸರ್ ಏನ್ ಮಾಡ್ತಾ ಇದೆ ಸರ್, ಅವರು ಅಟೆಂಡೆನ್ಸ್ ಆಗ್ತಾ ಇಲ್ಲ ಸರ್. ನಾನು 4 ಪಂಚಾಯತಿ ಇದಾವು, 5 ಪಂಚಾಯತಿ ಇದಾವ, ಅತ್ತೇ BMTಗಳು ಹೋಗ್ತಾರೆ ಸರ್. ಕಾಯಕ ಬಂಧುಗಳು ನನಗೆ ಮಾಡಕ್ ಬರೋದಿಲ್ಲ, ತವ್ರು ಬಿಡ್ತಾರೆ ಸರ್. ಮೇಲಾಧಿಕಾರಿಗಳು ಗ್ರಾಮ ಪಂಚಾಯತಿ DOಗಳನ್ನ ಕೇಳ್ತಾ ಇದಾರೆ ಸರ್, ಅಟೆಂಡೆನ್ಸ್ ಮಾಡ್ರಿ ಅಟೆಂಡೆನ್ಸ್ ಮಾಡ್ರಿ ಅಂತ ಸರ್. ಇಲ್ಲ BMTಗಳು ಇದನ್ನೆಲ್ಲ ಅಪ್ಲೋಡ್ ಮಾಡ್ಬೇಕಾದಂತ ಅವರೇ ಆಗಿರೋದ್ರಿಂದ ಅವ್ರು ಮಾಡ್ಬೇಕಾಗತ್ತೆ. ಅವರಿಗೆ ಸುಮಾರು ಒಂದು 6 ತಿಂಗಳ ಟ್ರೈನಿಂಗ್ ಕೂಡ 3 ತಿಂಗಳ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ ಸರ್. ಸರ್ ಇದೊಂದು ಸ್ವಲ್ಪ ಕ್ಲಾರಿಫಿಕೇಶನ್, ಒಂದು ಆದೇಶ ಆದ್ರೆ ಅನುಕೂಲ ಆಗ್ತಿತ್ತು ಸರ್. ಅದನ್ನ ಅವ್ರು ಏನ್ ಮಾಡ್ತಾರೆ ಸರ್, DOಗಳನ್ನ ಕೇಳ್ತಾ ಇದಾರೆ ಸರ್ ಮೇಲಾಧಿಕಾರಿಗಳು, ಅವರು ಮಾಡ್ತಾ ಇಲ್ಲ ಸರ್, ನಮ್ಮನ್ನ ಬಿಡ್ತಾ ಇಲ್ಲ, ಹಿಂಗಾಯ್ತು ಸರ್ ಪರಿಸ್ಥಿತಿ. ಸರ್ ಮಾತಾಡಬಹುದಾ? ಮಾತಾಡಿ ಸರ್. DFTಗಳು ಯಾರು ಬರ್ತಾನೆ ಇಲ್ಲ ಸರ್, DOಗೆ ಸೌದೆ ಮಾಡ್ದಂಗ ಮಾಡ್ತಾರೆ. ಅಂದ್ರೆ ಇವಾಗ ನಮ್ಮ ಊರಲ್ಲಿ 2 ವರ್ಷ ನಿಂದು DFT ಇಂಟ್ರೊಡ್ಯೂಸ್ ಆಗಿದ್ದ, ಒಂದು 8 ದಿವಸ ಬರ್ತಾನೆ, ಆಮ್ಯಾಗೆ ನಂಗೆ ಬರಕ್ ಆಗಲ್ಲ ಅಂತಂದ್ರೆ ಸ್ಟಾಪ್ ಮಾಡ್ತಾನೆ. ಯಾರಾದ್ರೂ ಮೆಂಬರ್ ಬಂದ್ ಮಾಡ್ತಾರೆ ಅಥವಾ DO ಬಂದ್ ಮಾಡ್ತಾನೆ. ಒಂದೇ ಜೀವಟೆಗ ಪದೇ ಪದೇ ಮಾಡ್ತಾರೆ, ರಿಶ್ಯೂ ಆಗ್ತಾ ಇಲ್ಲ ಅಂತಾರೆ. ಇವಾಗ ಏನ್ ನಮ್ಮಲ್ಲಿ ಒಂದು ಕ್ಯಾಟಲ್ ಸೆಟ್ ಇರೋದು ಸರ್, DFT ಬಂದೇ ಇಲ್ಲ, DOನೇ ಮಾಡಿರೋದು. ಆದ್ರೆ ಪದೇ ಪದೇ ಇವಾಗ 4 ಸರಿ ಆಯ್ತು, ಕ್ಲಿಯರ್ ಆಗಿಲ್ಲ ಅಂತಾರೆ. ನೀವ್ ಅದ್ರ ಸರ್ ಟ್ರೈನಿಂಗ್ ಕೊಟ್ರಿ, DFT ಬರ್ತಾರಾ ಅಂತಂದ್ರೆ ಸರ್ ಯಾರು ಬರ್ತಾ ಇಲ್ಲ. ಬಟ್ DFT ಇವ್ರ ಅಂಡರ್ಲೇ ಕೆಲಸ ಮಾಡ್ತಾರೆ, ಪಂಚಾಯತ್ ಅಂಡರ್ಲೇ ಕೆಲಸ ಮಾಡ್ತಾರೆ ಸರ್. ಸರ್ ಅವ್ರು ಆಲ್ರೆಡಿ DO ಕೊಟ್ಬಿಡ್ತಾರ ಅಥವಾ ಅವ್ರವ್ರೇ ಇವಾಗ ಸಪೋಸ್ ಸರ್ ಅವ್ರು ನನ್ ಒಂದಾಗೊಂದು ಇಂಡಿವಿಜುವಲ್ ಕಾಮಗಾರಿ ಇತ್ತಂತ ಸರ್, DFT ಬಂದ್ ಮಾಡಿದ್ರೆ ಇವ ಕೇತನ ಅಥವಾ PDO ಕೇತನ ಅಥವಾ ಮೆಂಬರ್ಗೆ ಕೇಳ್ತಾರೆ, ಉದ್ಯೋಗ ಖಾತ್ರಿನೇ ಮೆಂಬರ್ಗೆ ಕೊಟ್ಟಿದಂಗೆ ಇದೆ ಸರ್. ನಮ್ ಪಂಚಾಯತ್ನಲ್ಲಿ ಹೆಂಗೆ ಇರೋದಂದ್ರೆ, ಇವಾಗ ನಾವು ಪಂಚಾಯತ್ಗೆ ಹೋಗಿ ಒಂದು ಕಾಮಗಾರಿ ಕೇಳಿದ್ರೆ ಇದು ಮೆಂಬರು ಅಧ್ಯಕ್ಷ ಮಾತ್ರ ಮಾಡ್ತಾರೆ, ನೀವು ಮಾಡಲ್ಲ ಅಂತ ಮಾಡ್ಬೇಡಿ ಅಂತಾರೆ ಸರ್. ಇಲ್ಲ ಸರ್, ಆಕ್ಚುಲಿ BMT ಅವರೇ ಇದನ್ನ
ಜಾಗವನ್ನ ನೋಡಿ ಅದು ಕೆಲಸ ಆಗಿದೆಯಲ್ಲೋ ಅಂತ ಫೋಟೋ ತೆಗೆಯುವಂತವ್ರು ಅವರೇ ಆಗಿರ್ತಾರೆ. ಮತ್ತೆ ಅದರ ನಂತರ ಅವರು ಮಧ್ಯ ನಡೀತಿರುವಂತ ಟೈಮಲ್ಲಿ ಕೂಡ ಕೆಲಸ ಇದನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಈ ತರದ ಇವುಗಳೆಲ್ಲ, ಬಟ್ ಈ ತರ ಸಮಸ್ಯೆ ಇದ್ದಾಗ ನೀವು ಅಲ್ಲಿ ಮೇಲಧಿಕಾರಿಗಳನ್ನ ಮಾತನಾಡಿ ಬಿ ಎಫ್ ಟಿ ಯಾರು ಅಂತ ಗುರುತಿಸಿ ಅವ್ರಿಗೆ ಹೇಳ್ಬೇಕಾಗತ್ತೆ. ಸರ್ ಮೇಲಾಧಿಕಾರಿನೇ ಹೇಳ್ತಾನೆ ಸರ್ ಡಿ ಎಫ್ ಟಿ ಬರಬೇಡ ಅಂತಂದು, ಅದೇ ಪ್ರಾಬ್ಲಮ್ ಆಗಿರೋ ಸರ್. ನಮ್ಮ ಮೇಲಾಧಿಕಾರ ಯು ಹತ್ರ ಹೋಗಿದೀವಿ, ಅವ್ರ ಹತ್ರ ಆಲ್ರೆಡಿ ನಿಮ್ ಡಿ ಓ ಮಾಡ್ತಾರೆ ಡಿ ಎಫ್ ಟಿ ಏನಕ್ಕೆ ಅಂತ. ಅಲ್ಲ ಡಿ ಒ ಪಂಚಾಯತಿಯಲ್ಲಿ ಅವರ ಪಂಚಾಯತಿಗೆ ಸಂಬಂಧಪಟ್ಟಂತ ಕಂಪ್ಯೂಟರ್ ನ ಆಪರೇಟರ್ ಆಗಿರ್ತಾರ ಅವ್ರು. ಸರ್ ಆಗಿರ್ತಾರೆ, ಅವನಿಗೆ ಮಾಡಿರ್ತಾರೆ ಸರ್. ಅದು ಡಿ ಎಫ್ ಟಿ ಬಿ ಅವನಿಗೆ ಕೊಟ್ಟಿರ್ತಾರೆ ಅಥವಾ ಒಂದ್ ಮೆಂಬರ್ ಕೊಟ್ಟಿರ್ತಾರೆ. ನಾವು ಡಿ ಎಫ್ ಟಿ ಕಳಿಸ್ ಅಂತಂದ್ರೆ ಅವ್ರು ಮಾಡ್ತಾರಲ್ಲಪ್ಪ ಅಂತಾರೆ. ಡಿ ಎಫ್ ಟಿ ಬಾ ಅಂತ ನಾವು ಪರ್ಸನಲ್ ಆಗಿ ಕರೆದ್ರೆ ಮೇಲಧಿಕಾರಿ ಬೈತಾ ಇರೋದು ಅಂತ ಹೇಳ್ತಾರೆ. ಇಲ್ಲ ಬಿ ಎಫ್ ಟಿ ಸೆಲೆಕ್ಟ್ ಆಗಿಲ್ವಲ್ಲ ನೋಡಿ ಸರ್, ಸೆಲೆಕ್ಟ್ ಆಗಿ ಅವ್ರಿಗೆ ಇರೋ ಸರ್. ಸೆಲೆಕ್ಟ್ ಆಗಿದ್ರು ಬಂದಿದ್ರು, ನಮ್ಮಲ್ಲೊಂದು ಸ್ವಲ್ಪ ದಿವಸ ಜೋಟಾಗದು ಮಾಡ್ಕೊಂಡಿದ್ರು, ಎಲ್ಲ ಆಗಿದೆ ಸರ್. ಇವಾಗ ಇವಾಗ ಹೊಸ ಅಧ್ಯಕ್ಷ ಬಂದಿಡ್ದು ನಮ್ಮಲ್ಲಿ ಡಿ ಎಫ್ ಟಿ ಬೇಡ ಅಂತ ಹೇಳ್ತಾರೆ. ಈಗ ಸರ್ ಇನ್ನೊಂದು ವರ್ಕ್ ಹೆಂಗಿರುತ್ತೆ ಸರ್, ನಮ್ಮಲ್ಲಿ ಅಲ್ಲೇ ನಾಲ್ಕು ಹೇಳ್ತಾರೆ, ಮೇಲ್ಗಡೆ ಲೈನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗಿಡ ಹಚ್ತಾರೆ, ನಾಲ್ದಾಗ ಮತ್ತೆ ಗಿಡ ಹಚ್ತಾರೆ ಸರ್ ಪಂಚಾಯತರು. ಇಲ್ಲ ಸರ್, ಈಗ ಜಿ ಪಿ ಎಸ್ ಮಾಡೋದ್ರಿಂದ ಎಲ್ಲರೂ ಒಂದೇ ಕೆಲಸ ತೋರಿಸ್ಲಿಕ್ಕೆ ಆಗಲ್ಲ ಸರ್. ಇಲ್ಲ ಸರ್, ನಮ್ಮಲ್ಲಿ ಇವಾಗ ನಾಲ್ಕು ವರ್ಷ ಹಿಡಿದು ಒಂದೇ ಥೋಲ್ ಮಾಡ್ತಾರೆ ಸರ್. ಅವೇ ಗಿಡ ಕಿತ್ತೋಗುತ್ತವೆ, ಅಲ್ಲೇ ಮತ್ತೆ ಹಚ್ತಾರೆ ಸರ್. ಇಲ್ಲ ಸರ್, ಮೊದಲನೇದಾಗಿ ನೀವು ಅದು ಜಿ ಪಿ ಎಸ್ ಮಾಡಬೇಕಾದಾಗ ಮಾಡಿದಾಗ ಸರಿಯಾದ ಮಾಡಿದಾಗ ಸರ್, ಆ ಲೆಕ್ಕದಲ್ಲಿ ಮತ್ತೆ ಅಲ್ಲೇ ಇನ್ನೊಂದು ಕೆಲಸವನ್ನು ಕೂಡ ಮಾಡಿ ಇನ್ನೊಂದು ಇಲಾಖೆಯಿಂದ ಮಾಡ್ಲಿಕ್ಕೆ ಆಗಲ್ಲ ಸರ್. ಲೋಕೇಶ್ ಸರ್, ಇವ್ರ ಪ್ರಶ್ನೆಗೆ ಇಲ್ಲಿ ಬೇರೆಯವ್ರು ಯಾರಾದ್ರೂ ಉತ್ತರ ಸಮಂಜಸ್ ಸಿದ್ದು ಸರ್ ಮಾತಾಡಿ, ಸರ್ ಸಿದ್ದು ಸರ್ ಮಾತಾಡಿ.